ಎಸ್ ಕೆ ಫ್ಯಾಮಿಲಿ ಬ್ಲಾಕ್ಸಿಗೆ ಎಲ್ಲರಿಗೂ ಸ್ವಾಗತ ಅಪ್ಪ ಅಮ್ಮ ಕಾಸರಗೋಡಿಗೆ ಹೋದರು ಸಡನ್ನಾಗಿ ಕಾಸರಗೋಡಿಗೆ ಹೋಗಬೇಕಾಯಿತು ಕೆಲವರಿಗೆ ಗೊತ್ತಿರ್ಬೋದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನಾನು ನನ್ನ ಅಜ್ಜಿ ತೀರ್ಕೊಂಡ್ರು ಅಪ್ಪನ ಅಮ್ಮ ತೀರ್ಕೊಂಡ್ರು ಶುಕ್ರವಾರ ಬೆಳಿಗ್ಗೆ ತೀರ್ಕೊಂಡ್ರು ಹಾಗಾಗಿ ಬೆಳಿಗ್ಗೆ ಫೋನ್ ಮಾಡಿದ್ರು ಅತ್ತೆ ಹಾಗಾಗಿ ಎಲ್ಲರೂ ಕಾಸರಗೋಡಿಗೆ ಹೋದ್ವಿ ತುಂಬಾ ಬೇಸರ ಆಯಿತು ನನಗೆ ಅಪ್ಪ ಅಮ್ಮ ಹಾಗೆ ಬಂದು ಸ್ವಲ್ಪ ದಿವಸ ಆದದಷ್ಟೇ ಒಂದು ವಾರ ಕೂಡ ಆಗಿರಲಿಲ್ಲ ಹುಷಾರಿಲ್ಲದಿತ್ತ ಅವರಿಗೆ ಒಂದು ತಿಂಗಳು ಆಯಿತು ಸ್ವಲ್ಪ ಹುಷಾರಿಲ್ಲದೆ ಆದರೂ ಕೂಡ ತೀರ್ಕೊಳ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಯಾಕೆಂದರೆ ಮೆಮೊರಿ ಎಲ್ಲ ಕರೆಕ್ಟ್ ಆಗಿತ್ತು ಲಾಸ್ಟ್ ಟೈಮ್ ಹೋಗುವಾಗಲೂ ನಮ್ಮ ಹೆಸ್ರಲ್ಲ ಹೇಳಿದ್ರು ಅವರು ಹಾಗಾಗಿ ಸ್ವಲ್ಪ ಸಮಯ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ನಾವು ಈ ಟೈಮಲ್ಲಿ ಹೇಗಾಗ್ಬೋದು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಹಾಗಾಗಿ ತುಂಬಾ ಬೇಸರ ಆಯಿತು ನನಗೆ ಹಾಗೆ ಈ ಒಂದು ಟೈಮಲ್ಲಿ ಯಾಕೆ ಕರೆದು ಬಿಟ್ಟೆ ಅಂತ ಆಯಿತು ಅಪ್ಪ ಅಮ್ಮ ನಾನು ತುಂಬಾ ಬೇಸರ ಆಯಿತು ನನಗೆ ನಾನು ಕರೆದದ್ದು ಯಾಕೆ ಅಂತ ಹೇಳಿದ್ದೆ ಅಮ್ಮನಿಗೆ ಕೂಡ ಹುಷಾರಿಲ್ಲ ಪ್ರೆಷರ್ ಜಾಸ್ತಿ ಆಯಿತು ಅಂತ ಒಂದು ರೀಸನ್ ಮತ್ತೊಂದು ನಾನು ಅಪ್ಪನಿಗೋಸ್ಕರ ಹರಕೆ ಹೇಳಿದ್ದೆ ನಮ್ಮಲ್ಲಿ ಮಂತ್ರ ದೇವತೆ ಉಂಟಲ್ಲ ಅದಕ್ಕೆ ನಾನು ಹರಕೆ ಹೇಳಿದ್ದೆ ಅಪ್ಪನಿಗೆ ಹುಷಾರಿಲ್ಲದಾಗ ಅಗೆಲ್ಲ ಇಲ್ಲಿ ಅಂತ ಹೇಳ್ತಾರೆ ಅಗೆಯಲು ಕೊಡ್ತೇನೆ ಅಂತ ಹೇಳಿದ್ದೆ ಹಾಗಾಗಿ ಅದನ್ನೊಂದು ಮುಗಿಸಿ ಬಿಡುವ ಅಂತ ಕರೆದೆ ನಾನು ಆದರೆ ಅದು ಕೂಡ ಆಗಲಿಲ್ಲ ಹಾಗೆ ನಾವು ಅಂದ್ಕೊಂಡದ್ದು ಇಲ್ಲದಿದ್ದರೆ ಕೂಡ ಯಾವುದು ಕೂಡ ಆಗೋದು ಹಾಗೆ ಏಜೆ ತೊಂಬತ್ತ್ಮೂರು ಆಗಿದೆ ಎಷ್ಟು ಏಜ್ ಆದರೂ ಏನಾದರೂ ನನಗೆ ಅಜ್ಜಿಯೇ ಹಾಗಾಗಿ ಆ ಒಂದು ಬೇಸರ ಖಂಡಿತವಾಗಿ ಇರ್ತದೆ ನನಗಂತೂ ತುಂಬಾ ಬೇಸರ ಆಯಿತು ಯಾಕೆ ಇಷ್ಟು ಬೇಸರ ಆಗ್ತದಿಂದ ಕೂಡ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಡುವಾಗ ಬೇಸರ ಕೂಡ ಜಾಸ್ತಿ ಆಗ್ತಾ ಉಂಟು ಅಮ್ಮ ಅಪ್ಪ ಕೂಡ ಇಲ್ಲ ಇಲ್ಲಿ ಹಾಗಾಗಿ ತುಂಬಾ ಮನಸ್ಸಿಗೆ ಅವರ ಫೇಸೇ ಕಾಣ್ತಾ ಉಂಟು ನನಗೆ ಕಣ್ಮುಚ್ಚುವಾಗ ಕೂಡ ಅವರ ಫೇಸ್ ಕಾಣ್ತಾ ಉಂಟು ನಾನು ಅವತ್ತು ನೈಟ್ ಮಲಗಲೇ ಇಲ್ಲ ಮಲಗಲಿಕ್ಕೆ ಕೂಡ ಆಗಲಿಲ್ಲ ಫೇಸ್ ಕಾಣ್ತಾ ಉಂಟು ಅವರದ್ದು ಹಾಗಾಗಿ ಇನ್ನು ಸ್ವಲ್ಪ ದಿ ಸ್ವಲ್ಪ ದಿವಸ ಆ ಬೇಸರ ಖಂಡಿತ ಇರಬಹುದು ಹಾಗೆ ನಾವು ಚಿಕ್ಕಂದಿನಿಂದ ಅವರೊಟ್ಟಿಗೆ ಬೆಳೆದು ದೊಡ್ಡದಾದದ್ದು ಅಜ್ಜಿಯ ಅಜ್ಜಿಯೊಟ್ಟಿಗೆ ಹಾಗಾಗಿ ತುಂಬಾ ಕಾಡ್ತಾ ಅದು ಮನಸ್ಸಿಗೆ ಹಾಗೆ ನನಗೆ ಅಡಿಗೆ ಕಲಿಸಿದೆ ಅವರು ಅಡಿಗೆ ಆಗಲಿ ಹಾಗೆ ಟೈಮಿಂಗ್ಸಿಗೆ ತುಂಬಾ ಅವರು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ನನ್ನ ಅಜ್ಜಿ ಕರೆಕ್ಟ್ ಒಂದು ಗಂಟೆ ಆಗುವಾಗ ಊಟ ನಾಲ್ಕು ಗಂಟೆ ಆಗುವಾಗ ಛಾಯಾ ಹಾಗೆ ನಮ್ಮ ಹತ್ರ ಇದ್ರು ಕೂಡ ಎಲ್ಲ ಕೆಲಸ ಆಗಿ ಸುಮ್ಮನೆ ಕೂತ್ಕೊಳ್ಬೇಕು ಕೆಲಸ ಆಗದೆ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ಅದನ್ನು ನಾನು ಲೈಫಲ್ಲಿ ಫಾಲೋ ಮಾಡ್ತಾ ಇದ್ದೇನೆ ಹಾಗೆ ಅವರಿಂದ ಕಲ್ತ ಒಳ್ಳೊಳ್ಳೆ ಗುಣಗಳು ತುಂಬಾ ಇದೆ ಹಾಗೆ ಇನ್ನು ಕಾಸರಗೋಡಿಗೆ ಹೋಗುವಾಗ ಅವ್ರಿಗೆ ಇರೋದಿಲ್ಲ ಆ ಒಂದು ಬೇಸರ ತುಂಬಾ ಮನಸ್ಸಿಗೆ ಕಾಡ್ತಾ ಉಂಟು ಇಲ್ಲದಿದೆ ನಾವು ಕಾಸರಗೋಡಿಗೆ ಹೋಗುವಾಗ ನಾವು ಮೂರು ಜನ ಕೂಡ ಪ್ಲ್ಯಾನ್ ಮಾಡಿ ಹೋಗೋದು ಇದರಲ್ಲಿ ಒಂದು ದಿವಸ ಅಜ್ಜಿಯನ್ನು ನೋಡಲಿಕ್ಕೆ ಹೋಗುವ ಅಂತ ಇನ್ನು ಅಜ್ಜಿಯೇ ಇಲ್ಲ ನೋಡಲಿಕ್ಕೆ ಹಾಗೆ ನನ್ನ ಅಜ್ಜಿ ಅತ್ತೆ ಮನೇಲಿ ಅಪ್ಪನ ತಂಗಿಯ ಮನೇಲಿ ನನ್ನ ಅಕ್ಕನ ಮದುವೆಯವರೆಗೆ ಒಟ್ಟಿಗೆ ಇದ್ದರು ನಮ್ಮೊಟ್ಟಿಗೆಯೇ ಅದರ ನಂತರ ನನ್ನ ಅತ್ತೆ ಮನೆಯೆಲ್ಲ ಕಟ್ಟಿ ಆದ ನಂತರ ಮತ್ತೆ ಅಲ್ಲಿಗೆ ಹೋದರು ಅಲ್ಲೇ ಇದ್ದರು ಅವರು ಸರ್ ಲಾಸ್ಟ್ವರೆಗೆ ಕೂಡ ಅಲ್ಲೇ ಅವರು ಹಾಗೆ ತುಂಬ ಒಂಥರ ಏನೋ ಒಂಥರ ಆಗ್ತಾ ಉಂಟು ಮನಸ್ಸಿಗೆ ತುಂಬ ಹೇಳಿದರೆ ತುಂಬ ಬೇಸರ ಆಗ್ತಾ ಉಂಟು ಆ ವೀಡಿಯೋ ಮಾಡಲಿಕ್ಕೆ ಕೂಡ ಮನಸ್ಸಿಲ್ಲ ಆದರೆ ಕೆಲವರು ನಮ್ಮ ಫ್ರೆಂಡ್ಸ್ನವರೆಲ್ಲ ಈ ಕೆಲವರು ಗೊತ್ತಿದ್ದು ಕೆಲವರು ಗೊತ್ತಿಲ್ಲದವರೆಲ್ಲ ಕೇಳ್ತಾ ಇದ್ದಾರೆ ಅಪ್ಪ ಹೇಗಿದ್ದಾರೆ ಅಂತ ಹಾಗಾಗಿ ಆ ವೀಡಿಯೋ ಮಾಡಿದರೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅಂತ ವಿಡಿಯೋ ಮಾಡಿದೆ ನಾನು ಹಾಗೆ ನೆಕ್ಸ್ಟ್ ವೀಡಿಯೋ ನಾನು ಯಾವಾಗ ಮಾಡ್ತೇನೆ ಅಂತ ಗೊತ್ತಿಲ್ಲ ಒಂದು ಸಮಯ ಎಲ್ಲ ಅಜ್ಜಿಯ ಕಾರ್ಯಗಳೆಲ್ಲ ಮುಗ್ದ ನಂತರ ನಾನು ವಿಡಿಯೋ ಮಾಡ್ತೇನೆ ಇಲ್ಲದಿದ್ರೆ ಒಂದು ಎರಡು ಮೂರು ದಿವಸದಲ್ಲಿ ಮನಸ್ಸೆಲ್ಲ ಸರಿಯಾಗಲಿ ಯಾಕಂದರೆ ಸಡನ್ ಆಗಿ ಅಪ್ಪ ಅಮ್ಮ ಕೂಡ ಹೋದ್ರು ಸಡನ್ನಾಗಿ ಅಜ್ಜಿ ಕೂಡ ತೀರ್ಕೊಂಡ್ರು ಹಾಗಾಗಿ ಎಲ್ಲ ಒಟ್ಟಿಗೆ ಆದ ಕಾರಣ ಮನಸ್ಸೆಲ್ಲ ಒಂಥರ ಒಂಥರ ಆಗಿ ಹೋಗಿದೆ ಹಾಗೆ ನಾನು ಈ ವಿಡಿಯೋದೊಟ್ಟಿಗೆ ನನ್ನ ಅಜ್ಜಿಯ ಜೊತೆ ಕಳೆದ ಲಾಸ್ಟ್ ಒಂದು ಫೋಟೋ ಉಂಟು ಅದನ್ನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಇಷ್ಟು ಹೇಳಲಿಕ್ಕಿತ್ತು ಬೇರೆ ನನಗೆ ಹೇಳಲಿಕ್ಕಿಲ್ಲ ಅದಕ್ಕೋಸ್ಕರ ಮಾತ್ರ ನಾನು ವಿಡಿಯೋ ಮಾಡಿದೆ ಹಾಗೆ ಎಲ್ರು ಕೂಡ ನನ್ನ ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿಂತ ಪ್ರೇ ಮಾಡಿ